ನಮಸ್ಕಾರ ವೀಕ್ಷಕರೇ, ಸಂಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮ ಜೊತೆ ಇದ್ದಾರೆ ಸಾಹಿತಿ ರಾಜಶೇಖರ್ ಮಠಪತಿ ಸರ್. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರಘುನಂದನ್. ರಾಗಂ ಎಂದು ಜನಪ್ರಿಯರಾಗಿರುವಂತಹ ರಾಜಶೇಖರ ಮಠಪತಿಯವರು ಪ್ರಸ್ತುತ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರು, ವೃತ್ತಿಯಲ್ಲಿ ಇಂಗ್ಲಿಷ್ ಅಧ್ಯಾಪಕ, ಸದ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕಾವ್ಯ, ಕತೆ, ನಾಟಕ, ವಿಮರ್ಶೆ, ಭಾಷಾಂತರ, ಸಂಶೋಧನೆ, ಸಂಪಾದನೆ ಇತ್ಯಾದಿ ಕ್ಷೇತ್ರಗಳಲ್ಲಿ ಸಾಹಿತ್ಯ ಕೃಷಿ ಮಾಡಿದ್ದಾರೆ. ಇದುವರೆಗೂ ಇವರು ಪ್ರಕಟಿಸಿದ ಕೃತಿಗಳ ಸಂಖ್ಯೆ 72ಕ್ಕೂ ಹೆಚ್ಚು. ಅವುಗಳಲ್ಲಿ ಪ್ರಮುಖವಾದವುಗಳು ಇರುವಷ್ಟು ಕಾಲ, ಓಶೋ ಎಂಬ ವಿದ್ರೋಹಿಯ ಕತೆ, ಗಾಂಧಿ ಅಂತಿಮ ದಿನಗಳು, ಫಕೀರನ ಫಿಲ್ಮಿ ದುನಿಯಾ, ಹೆಣ್ಣು ಏಳುವ ಅರ್ಧಸತ್ಯ, ಜಗತ್ಪ್ರಸಿದ್ಧ ಭಾಷಣಗಳು, ಜಾನ್ ಕೀಟ್ಸನನ್ನು ಕುರಿತ ನೀರ ಮೇಲೆ ನೆನಪು ಬರದು ಎನ್ನುವ ಅನೇಕ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಇವರಿಗೆ ಅನೇಕ ಪ್ರಶಸ್ತಿ ಗೌರವಗಳು ಕೂಡ ಸಂದಿವೆ. ಗಾಂಧಿ ಕೃತಿಗೆ ಕರ್ನಾಟಕ ರಾಜ್ಯ ಗಾಂಧಿ ಪ್ರತಿಷ್ಠಾನದ ಪ್ರಶಸ್ತಿ, ಡಿಎಸ್ ಕರ್ಕಿ ಕಾವ್ಯ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಶ್ರೀ ವಿಜಯ ಪ್ರಶಸ್ತಿ, ಸಜಾ ನಾಗಲೋಟಿ ಮಠ್ ಪ್ರಶಸ್ತಿಗಳು ಕೂಡ ಇವರಿಗೆ ಲಭಿಸಿದೆ. ಇದಲ್ಲದೆ ಬಹಳ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಖಂಡ ಇಂಡಿ ತಾಲೂಕು 11ನೇ ತಾಲೂಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಕೂಡ ಆಗಿದ್ದಾರೆ. ಹೀಗೆ ಸಾಹಿತ್ಯದಲ್ಲಿ ಅನೇಕ ಸೇವೆಯನ್ನು ಮಾಡಿರುವಂತಹ ರಾಜಶೇಖರ್ ಮಠಪತಿಯವರು ನಮ್ಮ ಜೊತೆ ಇದ್ದಾರೆ. ಅವರ ಜೊತೆ ನಾವು ಒಂದಷ್ಟು ಮಾತಾಡೋಣ. ಸರ್, ವ್ಯಕ್ತಿ ಕೌಟುಂಬಿಕವಾಗಿ, ಭೌಗೋಳಿಕವಾಗಿ ಮತ್ತು ಅವನನ್ನು ರೂಪಿಸೋದಕ್ಕೆ ಅವನ ಪರಿಸರ ಬಹಳ ಮುಖ್ಯ ಕಾರಣ ಆಗಿರುತ್ತೆ. ಹಾಗೆ ನಿಮ್ಮ ಕೌಟುಂಬಿಕ ಬಾಲ್ಯ ಅಥವಾ ನೀವು ಬೆಳೆದು ಬಂದ ಪ್ರಾದೇಶಿಕ ಪರಿಸರ ನಿಮ್ಮನ್ನು ಹೇಗೆ ರೂಪಿಸಿದೆ, ಅದರ ಬಗ್ಗೆ ಒಂದಷ್ಟು ನಮ್ಮ ಜೊತೆ ಹಂಚಿಕೋಬೋದಲ್ಲ? ಖಂಡಿತ. ನಾನು ಕರ್ನಾಟಕದ ಗಡಿ ಭಾಗದಿಂದ ಬಂದಿರತಕ್ಕಂಥ ವ್ಯಕ್ತಿ. ನನ್ನ ಇಡೀ ಸಾಹಿತ್ಯ ಬದುಕು ಬರಹ ಅದನ್ನು ವ್ಯಾಪಿಸಿಕೊಂಡಿರೋದು ನನ್ನ ಗಡಿ ಸಂಸ್ಕೃತಿ. ಕನ್ನಡ ಮತ್ತು ಮರಾಠಿ ಎರಡು ಸಮಸಮನಾಗಿ ಬಳಕೆಯಾಗಿರತಕ್ಕಂಥ, ಕನ್ನಡ ಮತ್ತು ಮರಾಠಿ ಕಾವ್ಯ ಮತ್ತು ಸಾಹಿತ್ಯದ ಗತಿ ಮತ್ತು ಲಯಕ್ಕೆ ಹೊಂದಿಕೊಂಡು ನಾವು ನಮ್ಮ ಸಾಹಿತ್ಯ ಕೃಷಿಯನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು. ನಾನು ಮೂಲತಃ ಬಿಜಾಪುರ ಜಿಲ್ಲೆಯ ಚಡಚಣದವನು. ಚಡಚಣದಿಂದ ಒಂದು 7 ಕಿಲೋಮೀಟರ್ ನೀವು ಹೋಗಿಬಿಟ್ರೆ ಆ ಕಡೆ ಮಹಾರಾಷ್ಟ್ರ ಪ್ರಾರಂಭ ಆಗ್ತದೆ. ಹೀಗಾಗಿ ನನ್ನ ಬರಹದ ಹಿಂದೆ ಪಂಡರಪುರದ ಪಂಡರನಾಥನ ವಾರ್ಕರಿ ಸಂಪ್ರದಾಯದ ಮತ್ತು ಹಿಂದಿ ಸಾಹಿತ್ಯದ, ನಾವು ಬಿಜಾಪುರ ಜಿಲ್ಲೆಯಿಂದ ಬಂದವರಾಗಿರೋದ್ರಿಂದ ಉರ್ದು ಸಾಹಿತ್ಯದ ಪ್ರಭಾವನ ಸಾಕಷ್ಟು ನೀವು ಕಾಣಬಹುದಾಗಿದೆ. ಕನ್ನಡ ಸಾಹಿತ್ಯವನ್ನು ಅಥವಾ ನನ್ನ ಸಾಹಿತ್ಯವನ್ನು ವಿಶೇಷವಾಗಿ ರೂಪಿಸೋದ್ರಲ್ಲಿ ಮತ್ತು ಅದಕ್ಕೆ ಒಂದು ಹೊಸ ಆಯಾಮವನ್ನು ಕೊಡೋದ್ರಲ್ಲಿ ಕನ್ನಡ, ಮರಾಠಿ, ಹಿಂದಿ ಭಾಷೆಗಳು ಬಹಳಷ್ಟು ಮಹತ್ವದ ಪಾತ್ರವನ್ನು ಆಡಿದವೆ ಅಂತೇಳಿ ನಾನು ಅಂದುಕೊಳ್ತೇನೆ. ಜೊತೆಗೆ ಬಿಜಾಪುರ ಜಿಲ್ಲೆಯ ಬಹಳ ವಿಶೇಷ ಸಂಗತಿ ಅಂದರೆ ಕರ್ನಾಟಕಕ್ಕೆ ಅತ್ಯುತ್ತಮವಾದ ಇಂಗ್ಲಿಷ್ ಸಾಹಿತಿಗಳು, ಇಂಗ್ಲಿಷ್ ಬರಹಗಾರರನ್ನು ಕೂಡ ಕೊಟ್ಟಿರತಕ್ಕಂಥದ್ದು. ಹೀಗಾಗಿ ಮೂರು ಭಾಷೆಗಳನ್ನು ಸಮಸಮನಾಗೆ ಓದ್ತಕ್ಕಂಥ ಅವಕಾಶ, ಗಡಿ ಸಂಸ್ಕೃತಿಯಿಂದ ವಿಶ್ವವನ್ನು ವಿಶಾಲವಾಗಿ ನೋಡ್ತಕ್ಕಂಥ, ಕನ್ನಡ ಸಾಹಿತ್ಯ ಲೋಕವನ್ನು ಭಿನ್ನವಾಗಿ ನೋಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆ ಅಂತೇಳಿ ಅನ್ಬೋದು. ಕೌಟುಂಬಿಕವಾಗಿ ನಿಮಗೆ ವಾತಾವರಣ ಇತ್ತು ಸರ್, ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರು ಸಾಹಿತಿಗಳು ಅಥವಾ ಸಾಂಸ್ಕೃತಿಕವಾಗಿ ಯಾರ ಸಾಧಕರು ಇದ್ರ? ನೀವು ಈಗ 72 ಕೃತಿಗಳನ್ನ ರಚಿಸಿದ್ದೀರಿ. ಈ ಕೇವಲ ಓದು ಮಾತ್ರ ಇದಕ್ಕೆ ಸಾಧ್ಯ ಆಗೋದಿಲ್ಲ. ಖಂಡಿತ. ಓ ತನ್ನ ಪರಿಸರ, ಬದುಕು, ಬಾಲ್ಯ ಇವೆಲ್ಲವೂ ಕೂಡ ಅದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಕೌಟುಂಬಿಕ ನೆಲೆಯಲ್ಲಿ ಏನಾದರೂ ಆತರದ್ದೊಂದು ವಾತಾವರಣ ಇತ್ತೆ ನಿಮಗೆ? ಸಾಹಿತ್ಯ ಪ್ರಕಟಣೆಯಲ್ಲಿ ನಾವು ಮಹತ್ವದ ಯಾವುದೇ ಲೇಖಕರನ್ನ ನನ್ನ ಮನೆತನದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಾಹಿತ್ಯ, ಸಂಗೀತ, ದೊಡ್ಡಾಟ, ಬಯಲಾಟ ಇವುಗಳ ಒಂದು ಸಂಸ್ಕೃತಿ ನನ್ನ ಮನೆಯಲ್ಲಿ ಅದನ್ನು ಗಮನಿಸಬಹುದು. ಉದಾಹರಣೆಗೆ ಕರ್ನಾಟಕ ಕಂಡ ಅಪರೂಪದ ಕೃಷ್ಣ ಪಾರಿಜಾತದ ಕಲಾವಿದರಾಗಿರ್ತಕ್ಕಂಥ ಮಲ್ಲಯ್ಯ ಸ್ವಾಮಿ ಅಥಣಿ ಅವರು ಕರ್ನಾಟಕ ಜನಪದ ಅಕಾಡೆಮಿಯ ಸದಸ್ಯರು ಕೂಡ ಆಗಿದ್ದರು. ಸುಮಾರು 50 ವರ್ಷ ಅವರು ಕೃಷ್ಣ ಪಾರಿಜಾತಕ್ಕಾಗಿ ತಮ್ಮ ಬದುಕನ್ನು ಉಡುಪಾಗಿಟ್ಟಿರ್ತಕ್ಕಂಥ ಅತ್ಯಂತ ಮಹತ್ವದ ವ್ಯಕ್ತಿ. ಅದಕ್ಕಿಂತಲೂ ಮುಖ್ಯವಾಗಿ ಇನ್ನೊಂದು ಕಡೆ ಹೋದರೆ ನನ್ನ ತಾಯಿಯ ಸೈಡ್ನಿಂದ ಸೌದಿ ಮಲ್ಲಯ್ಯ ಅಂತಕ್ಕಂಥ ಬಹಳ ದೊಡ್ಡ ಕಲಾವಿದ. ಬಹುತೇಕ ಆ ಕಾರಣ ಇರಬಹುದು. ಸಾಹಿತ್ಯಕ್ಕೆ ನಾವು ಎರಡು ಆಯಾಮಗಳನ್ನು ಬಹಳ ಮುಖ್ಯವಾಗಿ ಬರೆದಿದ್ದಷ್ಟೇ ಸಾಹಿತ್ಯ ಅಲ್ಲ, ಬದಲಾಗಿ ತಲೆಮಾರುಗಳಿಂದ, ಜನಗಳಿಂದ ಮೌಖಿಕವಾಗಿ ಹರಿದುಕೊಂಡು ಹೋಗಿರ್ತಕ್ಕಂಥದ್ದು ಕೂಡ ಸಾಹಿತ್ಯದ ಬಹಳ ದೊಡ್ಡ ವಿಶೇಷತೆ ಅಂತೇಳಿ ನಾವು ಅಂದ್ಕೊಳ್ತೇವೆ. ಆ ನಿಟ್ಟಿನಲ್ಲಿ ಮೌಖಿಕವಾಗಿ ಬಂದ
ಪರಂಪರೆ ಕಲಾವಿದರ ಒಂದು ಪರಂಪರೆ ನನ್ನ ಸಾಹಿತ್ಯವನ್ನು ರೂಪಿಸುವುದರಲ್ಲಿ ಬಹಳ ದೊಡ್ಡ ಪಾತ್ರವನ್ನು ಆಡಿದೆ ಅಂತ ಕೃಷ್ಣ ಪಾರಿಜಾತ ಗಡಿನಾಡು ಮತ್ತು ರಂಗಭೂಮಿ ಸಂಗೀತ ಎಲ್ಲ ಕ್ಷೇತ್ರಗಳಿಗೂ ವಿಜಯಪುರ ಜಿಲ್ಲೆ ಬಹಳ ಮಹತ್ವದ ಕೊಡುಗೆಯನ್ನು ಕೊಟ್ಟಿದೆ ವಾಸ್ತುಶಿಲ್ಪಕ್ಕೂ ಕೂಡ ಬಹುಶಃ ಇದೆಲ್ಲವೂ ನಿಮ್ಮನ್ನು ರೂಪಿಸಿದೆ ಅಂತ ಅನಿಸುತ್ತೆ ಖಂಡಿತ ನನಗೆ ಇನ್ನೊಂದು ಬಹಳ ಮುಖ್ಯವಾಗಿ ಕಾಡೋದು ಸರ್ ಕನ್ನಡದಲ್ಲಿ ಇಂಗ್ಲಿಷ್ ಸಾಹಿತ್ಯವನ್ನು ಓದಿಕೊಂಡು ಕನ್ನಡ ಸಾಹಿತ್ಯಕ್ಕೆ ಅಭಿವ್ಯಕ್ತಿ ಕನ್ನಡ ಸಾಹಿತ್ಯದಲ್ಲಿ ಅಭಿವ್ಯಕ್ತಿಸಿದವರು ತುಂಬಾ ಜನ ಇದ್ದಾರೆ ಅದಕ್ಕೊಂದು ದೊಡ್ಡ ಪರಂಪರೆ ಇದೆ ನೀವು ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿ ಆದರೆ ಬರೆದಿದ್ದು ಕನ್ನಡದಲ್ಲಿ ಇದರ ಈ ಪರಂಪರೆ ಅಥವಾ ಅಲ್ಲಿ ನೀವೆಲ್ಲ ಸ್ಥಾಪಿಸಿಕೊಳ್ತಾರೆ ಯಾಕೆ ನಿಮ್ಗೆ ಈ ತರ ತುಡಿತ ಈ ತರದ ಕೆಲವು ಪ್ರಶ್ನೆಗಳಿಗೆ ನನಗೆ ಉತ್ತರ ಬೇಕು ಅನ್ನಿಸ್ತಿದೆ ನೀವೇ ಗುರುತಿಸಿದ ಹಾಗೆ ಕನ್ನಡ ಸಾಹಿತ್ಯದಲ್ಲಿ ಕೃಷಿ ಮಾಡಿರ್ತಕ್ಕಂಥ ಇಂಗ್ಲಿಷ್ ಉಪನ್ಯಾಸಕರ ಬಹಳ ದೊಡ್ಡ ಪರಂಪರೆ ಇದೆ. ಹೌದು, ಉದಾಹರಣೆಗೆ ನಮ್ಮ ಚಡಚಣದಲ್ಲಿ ಪ್ರೊಫೆಸರ್ ಜಿ ಬಿ ಸಜ್ಜನ್ ಅಂತಕ್ಕಂಥ ಬಹಳ ದೊಡ್ಡ ಭಾಷಾಂತರಕಾರರಿದ್ದರು. ಅವರ ನೆನಪಿಗಾಗಿ ಒಂದು ಪುಸ್ತಕವನ್ನು ಕೂಡ ನಾವು ಪ್ರಕಟ ಮಾಡಿದ್ವಿ, ಸಜ್ಜನ ಹೆಜ್ಜೆನು ಅಂತಕ್ಕಂಥದ್ದು. ಅದರೊಳಗೆ ಕನ್ನಡ ಸಾಹಿತ್ಯವನ್ನು ಶ್ರೀಮಂತ ಒಟ್ಟು ಇಂಗ್ಲಿಷ್ ಶಿಕ್ಷಕರ ಇಂಗ್ಲಿಷ್ ಬರಹಗಾರರ ಒಂದು ದೊಡ್ಡ ಪರಂಪರೆಯನ್ನು ಅದರಲ್ಲಿ ಗುರುತಿಸಿದ್ದೇವೆ. ಒಂದು ಬಹಳ ಮುಖ್ಯವಾಗಿರತಕ್ಕಂಥ ಪ್ರಶ್ನೆ, ಒಬ್ಬ ಲೇಖಕ ತನ್ನದಲ್ಲದ ಭಾಷೆಯಲ್ಲಿ ಎಷ್ಟೇ ವರ್ಷ ಬರೆದರೂ ಕೂಡ ತಾನು ಹೇಳ್ಕೋಬೇಕಾದದ್ದೇನೋ ಒಂದು ಉಳಿದ್ಬಿಡ್ತು ಅಂತ ಅಂದ್ಕೊಳ್ತಿದೆ ಮನಸ್ಸು. ಬೆಸ್ಟ್ ಆಫ್ ದಿ ಎಕ್ಸ್ಪ್ರೆಷನ್, ನನ್ನ ಮನಸ್ಸಿಗೆ ಅಂಟಿಕೊಂಡಿರ್ತಕ್ಕಂಥ ಬಹಳ ಮುಖ್ಯವಾದ ಸಂವೇದನೆಗಳನ್ನು ನನ್ನ ಮಾತೃಭಾಷೆಯಲ್ಲಿ ಎಷ್ಟು ಸಶಕ್ತವಾಗಿ ನಾನು ಅಭಿವ್ಯಕ್ತಿಸ್ಲಿಕ್ಕೆ ಸಾಧ್ಯ ಇದೆಯೋ ಅದು ನನ್ನದಲ್ಲದ ಭಾಷೆಯೊಳಗೆ ಅಭಿವ್ಯಕ್ತಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾನು ಅಂದ್ಕೊಳ್ತೇನೆ. ಸುತ್ತ ನಾಟಕಕಾರಾಗಿರೋದು ನಿಮಗೂ ಇದು ಚೆನ್ನಾಗಿ ಮನವರಿಕೆ ಆಗ್ತಕ್ಕಂಥ ಸಂಗತಿ. ಭಾಷೆ ಅಂದರೆ ಏನು? ಭಾಷೆ ಅಂದರೆ ಬರೀ ಲಿಪಿ ಅಂದ್ಕೊಳ್ಳಿಕ್ಕಾಗೋದಿಲ್ಲ. ಭಾಷೆ ಅಂದರೆ ವಾಸನೆ, ಭಾಷೆ ಅಂದರೆ ಗಂಧ, ಭಾಷೆ ಅಂದರೆ ಗಾಳಿ, ಭಾಷೆ ಅಂದರೆ ನಮ್ಮ ಬದುಕು. ಹೌದು, ಹೀಗಾಗಿ ಬಹುತೇಕ ನಾನು ಇಂಗ್ಲಿಷ್ ಸಾಹಿತ್ಯವನ್ನು ಓದಿದರು, ಮರಾಠಿಯನ್ನು ಕೇಳಿದರು, ಹಿಂದಿ ಸಂಸ್ಕೃತಿಯ ಪರಿಸರದಲ್ಲಿ ಬೆಳೀತಾ ಇದ್ರು, ಉರ್ದು ಮಾತನಾಡುವ ಬಹಳ ದೊಡ್ಡ ಗೆಳೆಯರ ಗುಂಪು ನನ್ನೊಂದಿಗೆ ಇದ್ದಾಗ್ಯೂ ಕೂಡ ಕನ್ನಡದಲ್ಲೇ ನಾನು ಸಾಹಿತ್ಯವನ್ನು ರಚಿಸಬೇಕಾಗಿರ್ತಕ್ಕಂಥ ಒಂದು ಜರೂರತ್ತು ನನ್ನೊಳಗಿತ್ತು. ಹೀಗಾಗಿ ನನ್ನ ಮಾತೃಭಾಷೆಯೇ ನನ್ನ ಬರಹಕ್ಕೆ, ನನ್ನ ಸಾಹಿತ್ಯಕ್ಕೆ ಒಂದು ಔಟ್ಲೆಟ್ ಅನ್ನು ಕೊಡ್ತು ಅಂತ. ಈಗ ನನಗೆ ನಿಮ್ಮ ಸಾಧನೆಯನ್ನು ನೋಡ್ತಾ ಇದ್ರೆ ಕಾವ್ಯ, ಕತೆ, ನಾಟಕ, ಸಂಶೋಧನೆ ಮತ್ತು ಸಂಪಾದನೆ, ಭಾಷಾಂತರ, ಅನುವಾದ, ಹಿಂಗೆ ಬೇರೆ 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 ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ರ. ಖಂಡಿತ ಪ್ರಕಾರ ನಿಷ್ಠತೆ ಅನ್ನೋದು ನಿಮ್ಮಲ್ಲಿ ಕಾಣದೇ ಇಲ್ಲ. ನಿಮ್ಮನ್ನು ಗುರುತಿಸೋದು ಕವಿಯಾಗಿ ಗುರುತಿಸ್ಬೇಕಾ, ಅಥವಾ ನಾಟಕಕಾರನಾಗಿ ನೋಡ್ಬೇಕಾ, ಅಥವಾ ಸಂಶೋಧಕನಾಗಿ ನೋಡ್ಬೇಕಾ, ಅಥವಾ ಅಂಕಣಕಾರನಾಗಿ ನೋಡ್ಬೇಕಾ? ಈಗ ಅನೇಕ ಈ ತರದ ಗೊಂದಲಗಳಿದೆ. ಈ ಪ್ರಕಾರದಿಂದ ಪ್ರಕಾರಕ್ಕೆ ಹೀಗೆ ಒಂಥರ ಜಿಗಿಯಿತು, ಈ ಜಿಗಿತ, ಆ ಜಿಗಿತದ ತಾತ್ವಿಕತೆ ಏನಿರಬಹುದು? ಅಥವಾ ಒಂದು ಪ್ರಕಾರದಲ್ಲಿದ್ರೆ ಅದರಲ್ಲೇ ಹೆಚ್ಚಿನ ಸೇವೆಯನ್ನ ಅಥವಾ ಸಾಧನೆಯನ್ನ ಮಾಡೋದಕ್ಕೂ ಕೂಡ ಸಾಧ್ಯತೆ ಇದೆ. ಬಹುಶಃ ಇದಕ್ಕೆ ನೀವು ಕಂಡುಕೊಂಡ ದಾರಿ ಯಾವುದು? ಯಾಕೆ ತರದ ಒಂದು ವಿದ್ಯಮಾನ ನಿಮ್ಮಲ್ಲಿ ಜರುಗಿದೆ? ಒಂದು ಪ್ರಕಾರದಲ್ಲಿ ನಿಲ್ಲೋದಿಲ್ಲ ಯಾಕೆ? ನೀವು ಬರೆದಿರುವ 72 ಕೃತಿಗಳಲ್ಲಿ ಬೇರೆ 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 ಪ್ರಕಾರಗಳು ಇದೆ. ಇದಕ್ಕೆ ನನಗೆ ಏನನ್ಸುತ್ತೆ ನಿಮಗೆ, ಅಥವಾ ಯಾಕೆ ಈ ದಾರಿಯನ್ನು ಕಂಡುಕೊಂಡ್ರಿ, ಈ ತರ ಜಿಗಿತ ಯಾಕೆ? ಇದು ಬಹಳಷ್ಟು ಸಾರಿ ನನಗೆ ಎದುರಾಗಿರತಕ್ಕಂಥ ಪ್ರಶ್ನೆ. ಬಹಳಷ್ಟು ವಿಮರ್ಶಕ ಸ್ನೇಹ ಸಾಹಿತ್ಯದ ಅತ್ಯಂತ ಸಾಂಸ್ಕೃತಿಕವಾಗಿರತಕ್ಕಂಥ ಅತ್ಯಂತ ಮಹತ್ವದ ಸ್ಥಾನದಲ್ಲಿರ್ತಕ್ಕಂಥ ಹಿರಿಯರು ಕೇಳಿರ್ತಕ್ಕಂಥ ಪ್ರಶ್ನೆ ಕೂಡ. ಅಂದರೆ ನನಗೆ ಬಂದು ನನಗೆ ಕಾಡ್ತಕ್ಕಂಥ ಮತ್ತು ನಾನು ಈಗಲೂ ಹುಡುಕಲಿಕ್ಕೆ ಹೋಗಿರ್ತಕ್ಕಂಥ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಏನಪ್ಪ ಅಂದರೆ, ಸಾಹಿತ್ಯ ಅಂದರೆ ಏನು? ಅದು ಈಗಲೂ ಕೂಡ ನನಗೆ ದಕ್ಕಿರೋದು ಒಂದು ಶೋಧ ಆಗಿ, ನನಗೆ ದಕ್ಕಿರೋದು ಒಂದು ಧ್ಯಾನ ಆಗಿ, ನನಗೆ ದಕ್ಕಿರೋದು ಒಂದು ಫಾರ್ಮ್ ಆಫ್ ಎಕ್ಸ್ಪ್ರೆಷನ್ ಆಗಿ. ಹಾಗಿದ್ದಾಗ ಪ್ರಕಾರ ಅನ್ನೋದು ಯಾವುದರಿಂದ ನಿರ್ಧಾರ ಆಗ್ತದೆ? ಪ್ರಕಾರ ನಿಷ್ಠತೆ ಅವಶ್ಯಕತೆ ಇದೆಯಾ? ಇದು ನನಗೆ ಈಗಲೂ ಕೂಡ ಕಾಡ್ತಿರ್ತಕ್ಕಂಥ ಪ್ರಶ್ನೆ. ನನ್ನ ಮನಸ್ಸಿನಲ್ಲಿ ಕುದೀತಾ ಇರತಕ್ಕಂಥ ಒಂದು ವಸ್ತು ತನಗೆ ಬೇಕಾದ ಪ್ರಕಾರವನ್ನು ನನ್ನ ಮೂಲಕ ಆಯ್ಕೆ ಮಾಡಿಕೊಳ್ಳುತ್ತದೆ. ನಾನು ಪ್ರಜ್ಞಾಪೂರ್ವಕವಾಗಿ ಒಂದು ಪ್ರಕಾರವನ್ನು ಒಂದು ವಸ್ತುವಿಗೆ ಅಂಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಬಹಳ ಬಲವಾದ ನಂಬಿಕೆ. ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಅಂದರೆ, ಒಬ್ಬ ನಿಜವಾದ ಲೇಖಕ ಎಷ್ಟೇ ಪ್ರಕಾರಗಳನ್ನು ಬದಲಾಯಿಸಿದರೂ ಕೂಡ, ಎಷ್ಟೇ ಬರಹಗಳನ್ನು ಮಾಡಿದರೂ ಕೂಡ, ಅದರ ಮುಖ್ಯವಾದ ಪ್ರಶ್ನೆ ಒಂದಿರುತ್ತದೆ. ಆ ಇಡೀ ಪ್ರಶ್ನೆಗೆ ಉತ್ತರವನ್ನು ಹುಡುಕುವುದರಲ್ಲಿಯೇ ಆತನ ಜೀವನ ಮತ್ತು ಬರಹದ ಅವಧಿ ಮುಗಿದು ಹೋಗ್ಬಿಡ್ತದೆ. ನನಗೆ ಈ ಸಂದರ್ಭದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ರ ಒಂದು ಸಂದರ್ಭ ನೆನಪಾಗ್ತಾ ಇದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಕವಿತೆಗಳನ್ನು ಬರೆದ ಶ್ರೇಷ್ಠ ಕವಿಯವರು, ಹೌದು,
ನಿಮಗೆ ಇಂಗ್ಲಿಷ್ಗೆ ಬಂದ್ರೆ ಶಲ್ಲಿ ಅಂತಕ್ಕಂತ ಕವಿ ಶಿಕ್ತನ ಆತ 2000 ಪದ್ಯಗಳನ್ನು ಬರೆದ್ರೆ ರವೀಂದ್ರನಾಥ್ ಟಾಗೋರ್ರು 6000 ಕವಿತೆಗಳನ್ನು ಬರೆದಿದ್ದಾರೆ ಅಂತಕ್ಕಂತ ಒಂದು ಹೇಳಿಕೆ ಇದೆ ಹೌದು ನಂಬಿಕೆ ಇದೆ ಟಾಗೋರ್ ಕೂಡ ಎಂದು ಫಾರ್ಮ್ ಬಹಳ ಮುಖ್ಯವಾದ ಪ್ರಶ್ನೆಯಾಗಿ ಕಾಡಲಿಲ್ಲ ಸೊ ನನ್ನ ದೃಷ್ಟಿಯಲ್ಲಿ ಅಷ್ಟೇ ನಾನು ಕಾವ್ಯಕ್ಕೆ ಹೋಗ್ತೀನೋ ನಾಟಕಕ್ಕೆ ಹೋಗ್ತೀನೋ ಅಂಕಣಕ್ಕೆ ಹೋಗ್ತೀನೋ ಭಾಷಾಂತರಕ್ಕೆ ಹೋಗ್ತೀನೋ ಆದರೆ ಹುಡುಕಾಟ ಮಾತ್ರ ಒಂದೇ ಆಗಿರುತ್ತದೆ ಫಾರ್ಮ್ ಅನ್ನೋದು ಸಬ್ಜೆಕ್ಟ್ ತನ್ನಷ್ಟಕ್ಕೆ ಆಯ್ದುಕೊಳ್ಳತಕ್ಕಂತ ಒಂದು ದಾರಿ ಅಂತ ನಾನು ಅಂದುಕೊಂಡಿದ್ದೆ ತುಂಬಾ ಸ್ಪಷ್ಟವಾದ ಉತ್ತರ ಸರ್ ಫಾರ್ಮ್ ಅನ್ನೋದು ಯಾವ ವಸ್ತುವಿನ ಆಯ್ಕೆಯ ಮೇಲೆ ನಿಂತಿರ್ತದೋ ಯಾವ ವಸ್ತು ಯಾವ ಫಾರ್ಮ್ ಅನ್ನು ಆರಿಸ್ಕೋಬೇಕು ಯಾವ ಪ್ರಕಾರವನ್ನು ಆರಿಸ್ಕೋಬೇಕು ಅಂತ ವಸ್ತುವನ್ನೇ ನಿರ್ಧರಿಸ್ತಾ ಇರ್ತದೆ ಬಹಳ ಮುಖ್ಯವಾದ ಉತ್ತರ ಸರ್ ನೀವು ಸಂಶೋಧನಾ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾದ ಕೆಲಸವನ್ನು ಮಾಡಿದಿರಿ ಬೇರೆ ಬೇರೆ ಭಾಷಾಂತರದಲ್ಲೂ ಮಾಡಿದಿರಿ ಸಂಶೋಧನದಲ್ಲೂ ಮಾಡಿದಿರಿ ಮತ್ತು ಅಂಕಣಗಳಲ್ಲಿ ಬಹಳ ಮುಖ್ಯವಾಗಿ ಮಾಡಿದಿರಿ ಅಥವಾ ವಿಮರ್ಶೆಯಲ್ಲೂ ಕೂಡ ಮಾಡಿದಿರಿ ಸೃಜನೇತರ ಸಾಹಿತ್ಯ ಒಟ್ಟು ನೀವು ಸಂಶೋಧನಾ ಕ್ಷೇತ್ರಕ್ಕೆ ನಿಮ್ಮ ಬರಹ ಮತ್ತು ನಿಮ್ಮ ಯೋಚನಾ ಕ್ರಮ ಇತ್ಯಾದಿಗಳನ್ನು ನಮ್ಮ ಜೊತೆ ಒಂದು ಸ್ವಲ್ಪ ಹಂಚಿಕೊಬೋದು ಖಂಡಿತವಾಗಿಯೂ ಅದಕ್ಕಿಂತ ಮುಂಚೆ ಒಂದು ನನ್ನ ಡಿವಿಷನ್ ಆಫ್ ಲಿಟ್ರೇಚರ್ ಅಂತೇಳಿ ಏನಿದೆ ಸಾಹಿತ್ಯವನ್ನು ವಿಭಜಿಸುವ ಕ್ರಮ ಅದರ ಬಗ್ಗೆ ಅಲ್ಲಲ್ಲಿ ಒಂದಿಷ್ಟು ನನ್ನ ತಕರಾರುಗಳಿದ್ದಾವೆ ಸೃಜನ ಸೃಜನೇತರ ಅಂತಕ್ಕಂಥದ್ದೇ ನನ್ನ ಬಹಳ ದೊಡ್ಡ ಪ್ರಶ್ನೆ ಅಂಥದೇ ಒಂದು ಸಂದರ್ಭ ಭಾರತೀಯ ಇಂಗ್ಲಿಷ್ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗಲೂ ಬಂತು ಸಾಹಿತ್ಯವನ್ನು ಓದ್ತಿರಬೇಕಾದ್ರೆ ಸಾಹಿತ್ಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನಮಗೆಲ್ಲ ಒಂದು ಸಾಹಿತ್ಯ ಇತಿಹಾಸ ಅಂತಕ್ಕಂಥದ್ದು ಇರ್ತದೆ ನಾವು ಅದನ್ನು ಗಮನಿಸ್ತಾ ಇರ್ತೇವೆ ಆದರೆ ಅದನ್ನು ಪ್ರಶ್ನಿಸ್ತಕ್ಕಂಥ ಹಂತದಲ್ಲಿ ಕೂಡ ನಾವು ಕೆಲವು ಹೋಗಬೇಕಾಗ್ತದೆ ಉದಾಹರಣೆಗೆ ಇಂಡಿಯನ್ ಇಂಗ್ಲಿಷ್ ರೈಟರ್ಸ್ ಅಂತ ತೆಗೆದುಕೊಂಡಾಗ ನಾವು ಕನ್ನಡ ಇಂಗ್ಲಿಷ್ ಸಾಹಿತ್ಯದ ಪುಸ್ತಕವನ್ನು ಎತ್ಕೊಂಡಾಗ ನಾವು ಮೊದಲಿಗೆ ನೋಡ್ಬಿಡ್ತೇವೆ ಮೇಜರ್ ಇಂಡಿಯನ್ ರೈಟರ್ಸ್ ಮೈನರ್ ಮುಸ್ಲಿಂ ಇಂಡಿಯನ್ ರೈಟರ್ಸ್ ಇದು ನನಗೆ ಬಹಳ ಮುಖ್ಯವಾಗಿ ಕಾಡ್ತಕ್ಕಂಥ ವಾಕ್ಯ ಮುಸ್ಲಿಂ ರೈಟರ್ಸ್ ಆರ್ ಮೈನರ್ ಅಂತಕ್ಕಂಥ ಸ್ಟ್ಯಾಂಡನ್ನು ಯಾರು ತಗೊಂಡ್ರು ಯಾಕೆ ತಗೊಂಡ್ರು ಯಾವಾಗ ತಗೊಂಡ್ರು ಇದು ಬಹಳ ದೊಡ್ಡ ಪ್ರಶ್ನೆ ಸೊ ನನಗೆ ಆವಾಗ ತಕ್ಷಣ ಅನಿಸಿದ್ದು ಭಾರತೀಯ ಮುಸ್ಲಿಂ ಸಾಹಿತಿಗಳನ್ನು ಕುರಿತು ವಿಶೇಷವಾಗಿ ಇಂಗ್ಲಿಷ್ನಲ್ಲಿ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥ ಲೇಖಕರನ್ನ ಕುರಿತು ನನ್ನ ಸಂಶೋಧನೆಯನ್ನು ಮಾಡಬೇಕು ಅಂಥೇಳಿ ಅಂದುಕೊಂಡೆ ಆವಾಗ ನನಗೆ ತಟ್ಟನೆ ಹೊಳೆದಿರತಕ್ಕ ಮಹಾಭಾರತಕ್ಕೆ ಸ್ಕ್ರಿಪ್ಟನ್ನು ಬರೆದಿರ್ತಕ್ಕಂಥ ರಾಹಿ ಮೋಸಂ ರಾಜ ರಾಹಿ ಮೋಸಂ ರಾಜ ಮುಸ್ಲಿಮರಾಗಿದ್ದರೂ ಕೂಡ ಮಹಾಭಾರತವನ್ನು ಕಟ್ಟಿಕೊಡ್ತಕ್ಕಂಥ ರೀತಿ ನನ್ನನ್ನು ಬಹಳ ಆದರೆ ಅನಿವಾರ್ಯ ಕಾರಣಗಳಿಂದ ನನಗೆ ಮೋಸಂ ರಾಜ ಅವರ ಮೇಲೆ ಮಾಡಲಿಕ್ಕೆ ಆಗಲಿಲ್ಲ ಬದಲಾಗಿ ಭಗತ್ ಸಿಂಗನ ಅತ್ಯಂತ ಆತ್ಮೀಯ ಗೆಳೆಯನಾಗಿರ್ತಕ್ಕಂಥ ರಾಷ್ಟ್ರನಿಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಮತ್ತು ರಾಜ್ ಕಪೂರ್ರ ಒಟ್ಟು ಬೆಳವಣಿಗೆ ಹಿಂದಿರ್ತಕ್ಕಂಥ ಒಬ್ಬ ಮಹಾನ್ ಶಕ್ತಿ ಖ್ವಾಜಾ ಅಹಮದ್ ಅಬ್ಬಾಸ್ ಕೆಎ ಅಬ್ಬಾಸ್ ಅಂತ ನಾವು ಅವರನ್ನು ಕರಿತೇವೆ ಅವರನ್ನು ತೆಗೆದುಕೊಂಡು ನನ್ನ PhDಯನ್ನು ಸಂಶೋಧನೆಯನ್ನು ಮಾಡಿದೆ ಅದು ನನಗೆ ಅತ್ಯಂತ ಸಂತೋಷವನ್ನು ಕೊಟ್ಟಿರ್ತಕ್ಕಂಥ ಸುಮಾರು ನೀವೇ ಪ್ರಸ್ತಾಪಿಸಿದ 600 ಪುಟಗಳ ಸಂಶೋಧನಾ ಪ್ರಬಂಧ ಅದು ಅಂತ ನೀವು ಪ್ರಸ್ತಾಪ ಮಾಡಿದ್ರಿ ಸರಿ ಭಾಷಾಂತರ ಅನುವಾದ ಈ ಎರಡೂ ಕ್ಷೇತ್ರಗಳನ್ನು ಗಮನಿಸಿದಾಗ ಇಂಗ್ಲಿಷ್ ಮೇಷ್ಟ್ರುಗಳದ್ದು ಬಹಳ ದೊಡ್ಡ ಜವಾಬ್ದಾರಿ ಇದೆ ಅಂತ ನನಗೆ ಅನಿಸ್ತಾ ಇರುತ್ತೆ ಯಾಕಂದರೆ ಭಾಷಾಂತರ ಮತ್ತು ಅನುವಾದಗಳು ಯಾವುದೇ ಕೃತಿಗಳನ್ನು ಜಗತ್ತಿನ ಪ್ರಮುಖ ಕೃತಿಗಳನ್ನು ಪರಸ್ಪರ ಎರಡೂ ಭಾಷೆಗಳಿಗೆ ಎರಡು ಜಾಗತಿಕ ಸಂದರ್ಭಗಳಿಗೆ ಅಥವಾ ಎರಡು ಪ್ರಾದೇಶಿಕತೆಗೆ ಪರಿಚಯಿಸುವ ಮತ್ತು ಮುಖ್ಯವಾದ ಕೃತಿಗಳನ್ನು ಎರಡೂ ಸಂದರ್ಭಕ್ಕೆ ಒದಗಿಸಿಕೊಡಬಲ್ಲ ಮಹತ್ವದ ಕೆಲಸ ಈ ಹೊತ್ತು ಈ ದಿನ ಭಾಷಾಂತರ ಮತ್ತು ಅನುವಾದ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ ಮುಖ್ಯವಾಗಿ ಇಂಗ್ಲಿಷ್ ಅಧ್ಯಾಪಕರು ಸ್ವಲ್ಪ ಹೆಚ್ಚು ತೊಡಗಿಸ್ಕೋಬೇಕು ಅಂತ ನನಗೆ ಅನಿಸುತ್ತೆ ಇದು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವು ಸಾಕಷ್ಟು ಭಾಷಾಂತರ ಮತ್ತು ಅನುವಾದಗಳನ್ನ ಮಾಡಿದ್ದೀರಿ ನಿಮ್ಮ ನಿಲುವುಗಳೇನು ಸರ್ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇಲ್ಲಿ 2-3 ಪದಗಳನ್ನು ನಾವು ಚರ್ಚಿಸಬೇಕಾಗ್ತದೆ ಅದನ್ನು ನಾವು ಟ್ರಾನ್ಸ್ಲೇಷನ್ ಟ್ರಾನ್ಸ್ಕ್ರಿಯೇಷನ್ ಎರಡು ಶಬ್ದಗಳಲ್ಲಿ ಟ್ರಾನ್ಸ್ಕ್ರಿಯೇಷನ್ದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವು ನಾನು ಟ್ರಾನ್ಸ್ಲೇಷನ್ಗಿಂತಲೂ ಆದರೆ ಒಂದು ನಿಮಗೆ ಬಹಳ ಮುಖ್ಯವಾಗಿ ಹೇಳಬೇಕಾದಿದ್ದು ಮೊದಲಿಗಿಂತಲೂ ಈಗ ಸಂದರ್ಭ ಬದಲಾಗಿ ಹೋಗಿದೆ ಒಂದು ಕಾಲಕ್ಕೆ ಟ್ರಾನ್ಸ್ಲೇಷನ್ ಇಸ್ ಥ್ಯಾಂಕ್ಲೆಸ್ ಜಾಬ್ ಅಂತಕ್ಕಂಥದ್ದು ಇತ್ತು ಅದು ಎಷ್ಟು ಮಾಡಿದ್ರು ಅಷ್ಟೇ ಅಂತಕ್ಕಂಥದ್ದು ಇತ್ತು ಅಫ್ಕೋರ್ಸ್ ನಾವು ಸಾಹಿತ್ಯದ ಮುಖ್ಯವಾಹಿನಿಯಲ್ಲಿ ಇದ್ದವರು ಭಾಷಾಂತರಕಾರರನ್ನ ಆ ರೀತಿ ಕಂಡಿರತಕ್ಕಂಥ ಸಂದರ್ಭಗಳನ್ನು ನೋಡಿದ್ದೀವಿ ಆದರೆ ಬಹಳ ಸಂತೋಷದ ಸಂಗತಿ ಅಂದರೆ ಈ ದಶಕ ಈಗ ನಾವಿರತಕ್ಕಂಥ ಸಂದರ್ಭದಲ್ಲಿ ಭಾಷಾಂತರಕ್ಕೆ ಎಲ್ಲಿಲ್ಲದ ಮನ್ನಣೆ ಬಂದಿದೆ ಈಗ
ಕನ್ನಡದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರತಕ್ಕಂತ ಕೃತಿಗಳ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ನಮ್ಮ ಭಾಷೆಯಲ್ಲಿ ನಮ್ಮ ಸೃಜನಶೀಲ ಹಿನ್ನೆಲೆಯಲ್ಲಿ ಬರುವ ಕೃತಿಗಳಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಅನುವಾದ ಸಾಹಿತ್ಯ ಬರ್ತಾ ಇದೆ. ಆದರೆ ಆಶ್ಚರ್ಯ ಅಂದರೆ ಮರಾಠಿಯಿಂದ ಕನ್ನಡಕ್ಕೆ ಬರ್ತದೆ, ಉರ್ದುವಿನಿಂದ ಕನ್ನಡಕ್ಕೆ ಅಂತೂ ಅತಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದೆ, ಹಿಂದಿಯಿಂದ ಬರ್ತದೆ, ಇಂಗ್ಲಿಷ್ನಿಂದ ಬರ್ತದೆ. ನಿಮಗೆ ಗುರುತಿಸಿರುವಂತೆ ಬಹಳಷ್ಟು ಇಂಗ್ಲಿಷ್ ಬಲ್ಲ ಇಂಗ್ಲಿಷ್ನ ತಿಳುವಳಿಕೆ ಹೊಂದಿರತಕ್ಕಂಥ ಸೃಜನಶೀಲ ಗೆಳೆಯರು ಲೇಖಕರು ಭಾಷಾಂತರ ಕ್ರಿಯೆಯಲ್ಲಿ ತೊಡ್ಕೊಂಡಿದ್ದಾರೆ. ಅದರ ಬೇಸರದ ಸಂಗತಿ ಅಂದರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕನ್ನಡಕ್ಕೆ ಇಂಗ್ಲಿಷ್ನಿಂದ ಮತ್ತು ಬೇರೆ ಬೇರೆ ಭಾಷೆಗಳಿಂದ ಸಾಹಿತ್ಯ ಬರ್ತಾ ಇದೆ. ಆದರೆ ಕನ್ನಡದಿಂದ ಎಷ್ಟು ಮಟ್ಟಿಗೆ ಸಾಹಿತ್ಯ ಬೇರೆ ಕಡೆ ಹೋಗ್ತಾ ಇದೆ. ಕನ್ನಡ ಜಗತ್ತಿನ ಆಲೋಚನೆ, ಕನ್ನಡ ಮನಸ್ಸಿನ ಚಿಂತನೆ ಸಾಕಷ್ಟು ಬೆಳವಣಿಗೆಯಾಗಿದೆ, ವಿಶ್ವತೋಮುಖವಾಗಿ ಬೆಳೀತಾ ಇದೆ. ಆದರೆ ಬಹುತೇಕ ಅದನ್ನು ಬೇರೆ ಭಾಷೆಗಳಿಗೆ ರವಾನಿಸುವ, ಬೇರೆ ಸಂಸ್ಕೃತಿಗಳಿಗೆ ಮುಖಾಮುಖಿಯಾಗಿಸುವಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಉಪನ್ಯಾಸಕರಿಬ್ಬರು, ಬರಹಗಾರರಿಬ್ಬರು ಕ್ರಿಯಾಶೀಲರಾಗಿರಬೇಕಾದ ಸತ್ಯ, ಇಬ್ಬರೂ ಕ್ರಿಯಾಶೀಲರಾಗಿರಬೇಕು. ಸರ್, ನೀವು ಸಾಕಷ್ಟು ಪತ್ರಿಕೆಗಳಿಗೆ ಪಾಕ್ಷಿಕಗಳಿಗೆ ಅಂಕಣಗಳನ್ನ ಬರೆದಿದ್ದೀರಿ. ಅಂಕಣ ಸಾಹಿತ್ಯದ್ದು ತುಂಬಾ ಮಹತ್ವದ ಜವಾಬ್ದಾರಿ ಅಂತಾನೆ ನಾನು ನಂಬಿದ್ದೀನಿ. ಯಾಕಂದ್ರೆ ವ್ಯಕ್ತಿ ಸಮುದಾಯ ಅದು ಆ ಕ್ಷಣದ ಆ ಸಂದರ್ಭದ ಆ ಹೊತ್ತಿನ ಘಟನೆಗಳ ಅನೇಕ ತಲ್ಲಣಗಳಿಗೆ ಅದು ಆ ಕ್ಷಣದಲ್ಲೇ ಉತ್ತರಗಳನ್ನ ಕೊಡ್ತಾ ಇರುತ್ತೆ ಮತ್ತು ಪ್ರತಿಕ್ರಿಯಿಸ್ತಾ ಇರುತ್ತೆ. ಈಗ ಅಂಕಣ ಸಾಹಿತ್ಯಕ್ಕೆ ಇದರದೊಂದು ಸಂವೇದನಾಶೀಲತೆ ಮತ್ತು ಅದಕ್ಕೊಂದು ಪರಂಪರೆ ಎಲ್ಲವೂ ಇದೆ. ಸರ್, ನೀವು ಸಾಕಷ್ಟು ನಾನು ಗಮನಿಸಿದಾಗ ಸಾಕಷ್ಟು ಅಂಕಣ ಸಾಹಿತ್ಯದಲ್ಲಿ ಕೆಲಸವನ್ನು ಮಾಡಿದ್ದೀರಿ. ಅನೇಕ ಪತ್ರಿಕೆಗಳಿಗೆ ಬೇರೆ 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 ಅಂಕಣಗಳ ಹೆಸರಲ್ಲಿ ಬರೆದಿದ್ದೀರಿ, ಅಂಕಣಗಳನ್ನ ಬರೆದಿದ್ದೀರಿ. ನಿಮ್ಮ ಪ್ರಮುಖ ಅಂಕಣ ಕೃತಿಗಳನ್ನು ಕುರಿತು ಮತ್ತು ಅಂಕಣ ಸಾಹಿತ್ಯದ ಬಗೆಗಿನ ನಿಮ್ಮ ಒಲವು ನಿಲುವುಗಳನ್ನು ಕುರಿತು ಒಂದಷ್ಟು ನಮ್ಮ ವೀಕ್ಷಕರ ಜೊತೆ ಹಂಚಿಕೋಬಹುದು ಅಂತ ಅನ್ನಿಸ್ತಾ ಇದೆ ನನಗೆ. ನನಗೆ ತುಂಬಾ ಹತ್ತಿರವಾಗಿರತಕ್ಕಂಥ ಪ್ರಶ್ನೆ ಇದೆ, ಚರ್ಚೆಗೆ ನೀವು ಹೇಳಿದ್ರಿ ಅಂತೇಳಿ ಅಂದ್ಕೊಳ್ತೇನೆ. ಒಬ್ಬ ಲೇಖಕನಾಗಿ ನಾನು ನನ್ನ ಬದುಕಿನ ಗಳಿಕೆಯನ್ನು ಕೂಡ ಮಾಡ್ಕೋಬೇಕಾಗಿತ್ತು. ಬರಹವನ್ನೇ ಮಾಡಿ ಬದುಕತಕ್ಕಂಥ ಒಂದು ಸಂದರ್ಭ ನನ್ನ ಜೀವನದಲ್ಲಿ ಇತ್ತು. ಆ ಕಾರಣಕ್ಕಾಗಿ ನಾನು ತಕ್ಷಣ ಮೊರೆ ಹೋದ ಒಂದು ಪ್ರಕಾರ ಅಂಕಣ ಸಾಹಿತ್ಯ. ನನ್ನ ಈ ಸಂದರ್ಭದಲ್ಲಿ ಈ ನಾಡಿನ ಮಹತ್ವದ ಪತ್ರಕರ್ತರು ಹಿರಿಯರು ಆಗಿರತಕ್ಕಂಥ ಮಹಾದೇವ ಪ್ರಕಾಶ್ರನ್ನ ಸ್ಮರಿಸಿಕೊಳ್ತೇನೆ. ಈ ಭಾನುವಾರ ಪತ್ರಿಕೆಯಲ್ಲಿ ನಾನು ಓಶೋ ನನ್ನ ಕುರಿತು ಅಂಕಣವನ್ನು ಶುರು ಮಾಡಿದೆ. ಓಶೋ ಎಂಬ ವಿದ್ರೋಹಿಯ ಕತೆ ನನ್ನ ಮೊಟ್ಟ ಮೊದಲನೆಯ ಅಂಕಣ ಬರಹ ಆಗಿತ್ತು. ಅದಕ್ಕಿಂತಲೂ ಅದರ ನಂತರ ಗಾಂಧಿಯನ್ನ ಕುರಿತು ಗಾಂಧಿ ಮುಗಿಯದ ಅಧ್ಯಾಯ ಅಂತಕ್ಕಂಥ 169 ವಾರಗಳವರೆಗೆ ನಿರಂತರವಾಗಿ ನಾನು ಅಲ್ಲಿ ಬರೀತಾ ಬಂದೆ. ಆನಂತರ ನಿರಂತರ 2 ವರ್ಷಗಳವರೆಗೆ ಸಂಯುಕ್ತ ಕರ್ನಾಟಕಕ್ಕೆ ಇಡೀ ವಿಶ್ವದುದ್ದಕ್ಕೂ ಕೊಲೆಯಾಗಿರ್ತಕ್ಕಂಥ ಲೇಖಕರನ್ನ ಕುರಿತು ಬರಿತಾ ಬಂದೆ. ಕಾವ್ಯಕ್ಕೆ ಉರುಳು ಅಂತಕ್ಕಂಥ ಅಂಕಣವನ್ನ ಭಾಗ 1, 2, 3, 4 ಅವುಗಳನ್ನು ಬರಿತಾ ಬಂದೆ. ಅಂಕಣ ಸಾಹಿತ್ಯದ ಬಗ್ಗೆ ನನಗಿರ್ತಕ್ಕಂಥ ನಂಬಿಕೆ ಏನು ಅಂದರೆ, ಬಹಳಷ್ಟು ಜನರಿಗೆ ಅಂಕಣ ಸಾಹಿತ್ಯ ಅಂದರೆ ಅದೊಂದು ತಾತ್ಕಾಲಿಕವಾಗಿ ಹುಟ್ಟಿ ತಾತ್ಕಾಲಿಕವಾಗಿ ಬರೀತಕ್ಕಂಥ ಸಾಹಿತ್ಯ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಆದರೆ ನಾನು ಈ ಮಾತನ್ನು ಇಡಿಯಾಗಿ ಒಪ್ಪಿಕೊಳ್ಳೋದಿಲ್ಲ. ಯಾಕಂದರೆ ಈ ದೇಶದಲ್ಲಿ ಬಹಳ ಅದ್ಭುತವಾಗಿರತಕ್ಕಂಥ ಸಾರ್ವಕಾಲಿಕವಾಗಿ ನಿಲ್ತಕ್ಕಂಥ ಮೌಲಿಕವಾಗಿ ನಿಲ್ತಕ್ಕಂಥ ಅಂಕಣಗಳನ್ನು ಕೊಟ್ಟ ಬರಹಗಾರ ದೊಡ್ಡ ಪಡೆ ಇದೆ. ಕನ್ನಡಕ್ಕೆ ಬಂದರೆ ಪಾಪು ಬರೆದಿರ್ತಕ್ಕಂಥ ಅಂಕಣವನ್ನು ನೀವೆಲ್ಲ ಕಾಲಕ್ಕೂ ಓದ್ಬೋದಾಗಿದೆ. ಹಮನಾಯಕರ ಅಂಕಣವನ್ನು ಎಲ್ಲ ಕಾಲಕ್ಕೂ ಓದ್ಬೋದಾಗಿದೆ. ಹಾಗೆ ಶ್ರೀಲಿಂಗಪಟ್ಟಣ ಶೆಟ್ಟರ ಬರಹಗಳನ್ನು ಅವು ಬರೀ ತಾತ್ಕಾಲಿಕವಾಗಿ ಹುಟ್ಟಿ ಬದಲಾಗಿ ಇಡೀ ಕರ್ನಾಟಕ ಲಂಕೇಶ್ವರ ಅಂಕಣಗಳನ್ನು ಅವರ ಅಂಕಣಗಳನ್ನು ಓದೋದೇ ಇವತ್ತಿಗೂ ನಮಗೆ ಒಂದು ಒಂದು ಅನಿರ್ವಚನೀಯ ಆನಂದವನ್ನು ಕೊಡ್ತವೆ. ಅದೇ ಥರ ನೀವು ಇಂಗ್ಲಿಷ್ನಲ್ಲಿಯೂ ಕೂಡ ನನಗೆ ಬಹಳಷ್ಟು ಖುಷಿ ಕೊಟ್ಟ ಅಂಕಣಕಾರ ಕೆ ಅಬ್ಬಾಸ್. ನಾನು PhD ಮಾಡ್ತಿರ್ಬೇಕಾದ್ರೆ ಗಮನಿಸಿರ್ತಕ್ಕಂಥ ಅಂಶ ಅಂದರೆ 47 ವರ್ಷಗಳವರೆಗೆ ಅವರು ಬ್ಲೀಡ್ಸ್ ಪತ್ರಿಕೆಗೆ, ರುಸಿಯಕ್ ರಂಜಯ್ಯ ಅವರ ಬ್ಲೀಡ್ಸ್ ಪತ್ರಿಕೆಗೆ ಲಾಸ್ಟ್ ಪೇಜ್ ಅಂತಕ್ಕಂಥ ಒಂದು ಅಂಕಣವನ್ನು ಬರಿತಾ ಇದ್ದು. ಅದರ ಪ್ರಭಾವ ಎಷ್ಟು ಜೋರಾಗಿತ್ತು ಅಂತಂದರೆ ಶಿದ್ಲಿಂಗಪಟ್ಟಣ ಶೆಟ್ಟರು ಕಡಿಪುಟ ಅಂತಕ್ಕಂಥ ಒಂದೇನು ಅಂಕಣವನ್ನು ಬರೆದ್ರು ಅದು ಲಾಸ್ಟ್ ಪೇಜ್ ಅಂತಕ್ಕಂಥ ಪತ್ರಗಳ ಅನುವಾದ ಅಥವಾ ಕೀಟ್ಸ್ ಅನ್ನು ಕುರಿತು ಇತ್ತೀಚೆಗೆ ಒಂದು ಕೃತಿಯನ್ನು ಬರೆದು ನನಗೆ ಕನ್ನಡಕ್ಕೆ ತುಂಬಾ ಮಹತ್ವದ ಕೃತಿ ಅಂತ ಅನಿಸಿದೆ. ಕೀಟ್ಸ್ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಕವಿ. ಕೀಟ್ಸ್ ಕೃತಿಯ ಅನ್ನ ಕನ್ನಡಕ್ಕೆ ತರಬೇಕು ಅಂತ ಯಾಕೆ ಅನ್ನಿಸ್ತು ಮತ್ತು ಅದರ
ತಾತ್ವಿಕತೆ ಅದರ ಪ್ರೀತಿ ಅದರ ಜೊತೆಗಿನ ಒಡನಾಟ ಚುಟುಕಾಗಿ ಒಂದೆರಡು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಸರ್. ಜಾನ್ ಕೀಟ್ಸ್ ಈ ಪ್ರಪಂಚ ಕಂಡ ಬಹಳ ಅದ್ಭುತವಾದ ಕವಿ. ಸಾಮಾನ್ಯವಾಗಿ ಇಂಗ್ಲಿಷ್ ಸಾಹಿತ್ಯವನ್ನು ಓದುವ ಇಂಗ್ಲಿಷ್ ಪುಸ್ತಕಕ್ಕೆ ಮುಖಾಮುಖಿಯಾಗ್ತಕ್ಕಂಥ ಯಾವುದೇ ವ್ಯಕ್ತಿಯು ಕೂಡ ಕಾಣ್ತಕ್ಕಂಥ ಹೆಸರು ಜಾನ್ ಕೀಟ್ಸ್. ಹೌದು, ನನಗೆ ಅವನಲ್ಲಿ ಕಾಡಿರುವ ಬಹಳ ದೊಡ್ಡ ಪ್ರಶ್ನೆ, ತನ್ನನ್ನು ತಾನು ಪರೀಕ್ಷಿಸಿಕೊಳ್ಳುವ ಒಂದು ರೀತಿ ಇದೆಯಲ್ಲ ಅವನಿಗೆ. ಶೇಕ್ಸ್ಪಿಯರ್, ಜಾನ್ ಮಿಲ್ಟನ್ ಇವರನ್ನೆಲ್ಲ ನೋಡಿದಾಗ ಒಂದು ಪ್ರಶ್ನೆ, ನಾನು ಒಂದು ಕಾಲಕ್ಕೆ ಈ ಥರದ ಹೆಸರಾಗಬಹುದಾ ಅಂತಕ್ಕಂಥ ಒಂದು ತಹತಹಕ್ಕೆ ಹುಡುಕಾಟ, ಪ್ರಾಮಾಣಿಕತೆ. ಬದುಕು ಎಷ್ಟು ದೀರ್ಘ ಆಗಿತ್ತು ಅನ್ನೋದು ಒಂದು ಸಾಹಿತ್ಯದ ಮೌಲಿಕತೆಯನ್ನು ಗುರುತಿಸೋದಿಲ್ಲ. ಲೇಖಕ ಎಷ್ಟು ಕೃತಿಗಳನ್ನು ಬರೆದ ಅನ್ನೋದರ ಮೇಲೂ ಕೂಡ ಒಬ್ಬ ಲೇಖಕನ ಗಟ್ಟಿತನವನ್ನು ನೀವು ಗುರುತಿಸಲಿಕ್ಕಾಗೋದಿಲ್ಲ. ಬದಲಾಗಿ ಆತ ಅದರೊಂದಿಗೆ ಎಷ್ಟು ಅನುರಕ್ತನಾಗಿದ್ದ, ಎಷ್ಟು ಧ್ಯಾನಸ್ಥನಾಗಿದ್ದ ಅಂತಕ್ಕಂಥದ್ದು. ಕೀಟ್ಸ್ನಲ್ಲಿ ಕಾಣುವ ಅತಿ ದೊಡ್ಡ ಗುಣ ಈ ಧ್ಯಾನ ಮತ್ತು ಆ ಅನುರಕ್ತತೆ. ಒಂದು ಮಾತನ್ನು ಹೇಳ್ತೇವೆ, ಕೀಟ್ಸ್ ಬದುಕಿದ್ದು ಕೇವಲ 23-22 ವರ್ಷದ ಅವಧಿ. ಆ ಅವಧಿಯಲ್ಲಿ ಏನು ಪಾಸ್ ಆಗಿ ಹೋಗಿದ್ರು ಕೂಡ ಅದು ಇತಿಹಾಸ ಆಗಿ ಹೋಗ್ತಕ್ಕಂಥ ಒಂದು ಸಂದರ್ಭ. ಹೀಗಾಗಿ ಸುಮಾರು 14 ವರ್ಷ ಈ ಜಾನ್ ಕೀಟ್ಸ್ ನನ್ನನ್ನು ಕಾಡಿದ. ಕನ್ನಡಕ್ಕೆ ಕಟ್ಟಿಕೊಡಬೇಕು, ರೀಲ್ಗೆ ಕನ್ನಡಕ್ಕೆ ಬಂದಿದ್ರು, ದಾವನ ವಿಚಾರಗಳು ಕನ್ನಡಕ್ಕೆ ಬಂದಿದ್ದು, ಪ್ರಪಂಚದ ಯಾವ ಇಂತಿಂಥ ಲೇಖಕರ ಬರಹಗಳು ವಿಚಾರಗಳು ಕನ್ನಡಕ್ಕೆ ಬಂದಾಗ ಜಾನ್ ಕೀಟ್ಸ್ ಯಾಕೆ ಬರಲಿಲ್ಲ? ಯಾಕಂದರೆ ಇಂಗ್ಲಿಷ್ ಸಾಹಿತ್ಯವನ್ನು ಪಾಠ ಮಾಡಿರ್ತಕ್ಕಂಥ, ಕೀಟ್ಸ್ನನ್ನು ಪಾಠ ಮಾಡಿರ್ತಕ್ಕಂಥ ದೊಡ್ಡ ಉಪಾಧ್ಯಾಯರ, ಲೇಖಕರ, ಚಿಂತಕರ ಪಡೆ ನಮ್ಮಲ್ಲಿದೆ. ಆದರೆ ಕೀಟ್ಸ್ನ ಪತ್ರಗಳಿಗೆ ಸಾರ್ವಕಾಲಿಕವಾಗಿರ್ತಕ್ಕಂಥ ಒಂದು ಮೌಲ್ಯ ಇದೆ ಅಂತ ಅನ್ನಿಸ್ತು. ಅವು ಯಾವ ಕೇವಲ ವೈಯಕ್ತಿಕ ಪತ್ರಗಳಾಗಿರುತ್ತವೆ. ಬಹಳ ಮುಖ್ಯವಾದ ಕೃತಿ ಸರ್ ನನಗನ್ಸಿದ್ದು. ಸರ್, ನನಗೆ ಮತ್ತೊಂದು ಪ್ರಶ್ನೆ ತುಂಬ